ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು. ಸರ್ ಫುಲ್ ಕಾಡೆ ಸರ್ ಇದು. ಹೌದು ಕಾಡೆ ಇದು ಸ್ನೇಹಿತರೆ. ಇದೇ ಕಾಡಲ್ಲೇ ರಾಯಣ್ಣ ಮತ್ತು ಅವರ ಸಂಗಡಿಗರು ರಹಸ್ಯವಾಗಿ ಅಡಕೊಂಡಿದ್ದು ಬ್ರಿಟಿಷ್ ದಬ್ಬಾಳಿಕೆ ವಿರುದ್ಧ ದೌರ್ಜನ್ಯದ ವಿರುದ್ಧ ಹೋರಾಡಿದ ಕಾಡಿದು. ಗಿಡ ಇದೆಯಲ್ಲ ಮರ ಇದು ಅವಾಗ ಇದ್ದಿದ್ದೆ ಮರ ಇದು ಹಳೆ ಮರ. ಈ ಗಿಡ ತಳಗಣೆ ಅವರೆಲ್ಲ ಊಟ ಎಲ್ಲ ತಗೊಂಡು ಬಂದಿಟ್ಟು ಇಲ್ಲಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡುವಾಗ ಅವ್ರನ್ನ ಮೋಸದಿಂದ ಇಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ಬ್ರಿಟಿಷರ ಅಧಿಕಾರಿ ಪೊಲೀಸರು ಅವಿತ್ಕೊಂಡು ಕೂತಿರ್ತಾರೆ. ಅಗದಿ ಗುರ್ತಿರೋರೆ ಅವನು ಚಡ್ಡಿ ಹಾಕುವಾಗ ಈ ಕಂಬಳಿನ ಅವನ ಮೇಲೆ ಹಿಂಗ್ ಮುಸುಕ್ ಹಾಕಿ ಹಿಂಗ್ ಹಿಡಿದು ಸೀಟಿ ಹೊಡೆದು ವಿಜಿಲ್. ವಿಜಿಲ್ ಹೊಡೆದ ತಕ್ಷಣ ಅವರೆಲ್ಲ ಓಡಿ ಬಂದು ಅಟ್ಯಾಕ್ ಮಾಡಿ ರಾಯಣ್ಣಗ ಮತ್ತು ಅವನ ಜೊತೆಗಿದ್ದವ್ರಿಗೆ ಇಲ್ಲಿ ಅರೆಸ್ಟ್ ಮಾಡಿದ್ರು. ಧಾರವಾಡ ಜಿಲ್ಲೆಯ ಅಣ್ಣಾವರಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಸರ್ ನಾವೀಗ ಯಾವ ಕಡೆ ಹೊರಟಿದ್ದೀವಿ ಸರ್? ಈಗ ಸರ್ ನಾವು ಡೋರಿ ಬೆಂಚಿ ಹತ್ರ ಹೋಗ್ತಾ ಇದ್ವಿ. ಡೋರಿ ಬೆಂಚಿ ಏನು ವಿಶೇಷ ಅಲ್ಲಿದೆ? ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಮೋಸದಿಂದ ಹಿಡಿದ ಸ್ಥಳ ಇದೆ ಸರ್. ಸ್ಥಳ ಇದೆ. ಈ ಅಳ್ಳಾವರದ ಬಗ್ಗೆ ಏನಾದ್ರು ಗೊತ್ತಾ ತಮಗೆ? ಅಳ್ಳಾವರ ಇದೊಂದು ಹುಬ್ಳಿ ಅಷ್ಟೇ ಗೊತ್ತಿರುತ್ತೆ ಸರ್ ನಮಗೆ. ಅಳ್ಳಾವರ ಇದು ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಪ್ರವಾಸಿ ತಾಣಗಳಿಗೆ ಹೋಗುವ ರಸ್ತೆ. ಹಳಿಯಾಳ, ದಂಡೇಲಿ, ಉಳುವಿ, ಯಲ್ಲಾಪುರ ಈ ಕಡೆ ಹೋಗುವಂಥ ರಸ್ತೆ ಮುಖ್ಯ ರಸ್ತೆ ಇದು. ನಾವೀಗ ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ನಿಂತು ಮಾತಾಡ್ತಾ ಇದ್ವಿ. ಮುಂದೆ ಕೂಡ ಬನ್ನಿ, ಡೋರಿ ಬೆಳಚಿ ಹಳ್ಳ. ಎಸ್ ಸರ್, ಡೋರಿ ಹಳ್ಳ ಇದೆ. ಡೋರಿ ಹಳ್ಳ ಇದೆ, ಸ್ಥಳ ಅಲ್ಲಿದೆ. ಡೋರಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ತರಬ್ರೆ ಕೇಳೋಣ. ಬ್ರಿಡ್ಜ್ ದಾಟಿದ ಕೂಡಲೇ ಈ ಕಡೆ ಎಡಕ್ಕೆ ಐತಲ್ರಿ ಬ್ರಿಡ್ಜ್? ಈ ಕಡೆನಾರ ಭಾಳ ದೂರ ಇಲ್ಲರಿ, ಒಂದು ಅರ್ಧ ಕಿಲೋಮೀಟರ್ ಈ ಕಡೆ. ನಾನು ಥ್ಯಾಂಕ್ ಯು. ಏನು ತಮ್ಮ ಹೆಸರು? ಓಕೆ ಸರ್, ಬಾಬು ಅಂತ ಹೇಳಿದ್ರು. ಬಾಬು ಅವರೇ ಥ್ಯಾಂಕ್ ಯು. ಅಲ್ಲ ಇವಾಗಲೇ ಇದು ಮಾಡ್ರು, ಅವಾಗ ಹೆಂಗಿತ್ತು ಇದು? ಕಚ್ಚಾ ಫುಲ್ಲು ಕಾಡೆ ಇದು. ಇಲ್ಲಿ ಆರುಡಿ ಹಳ್ಳ ಇದೆ, ಬೆಟ್ಟದ ಕಡೆ ಹಳ್ಳ ಕಾಣಿಸ್ತದೆ ಇವಾಗ. ಇಲ್ಲಿಗೆ ಕಂಬ ಹಾಕುವ ಅಲ್ಲಿ ಮುಂದೊಂದು ಗಿಡ ಕಾಣ್ತದೆ, ಅಲ್ಲೇ ಇರ್ಬೇಕು ಸರ್. ಲಾಸ್ಟ್ ಕಂಬ ಅಂತ ಹೇಳ್ದ ಕಂಬ ರೋಡು. ಇದು ಕಪ್ಪು ಮಣ್ಣು. ಕಪ್ಪು ಮಣ್ಣು ಕಬ್ಬಿ ಒಳ್ಳೆಯದು, ಫಲವತ್ತು ಮಣ್ಣು ಇದು. ಈ ಮಣ್ಣಲ್ಲಿ ಮಳೆಯಲ್ಲಿ ಮಾತ್ರ ಈ ಮಣ್ಣಲ್ಲಿ ಬರಬಾರ್ದು, ಭಾಳ ರಾಡಿ ಇದು, ಜಿಗಟು ಭಾಳ, ಗಂಟು ಭಾಳ. ಸ್ನೇಹಿತರೆ ನೋಡಿ, ನಮ್ಮ ರೈತ ಬಾಂಧವರು ರಾಯಣನ ಮಡದಿಂದಲೇ ನೀರು ಬೆಳೀತಾ ಕಬ್ಬು ಹಚ್ತಾ ಇದಾರೆ. ಅಗಿದು ತೊಂಬರ್ದ ತಿಳ್ರಿ ಹಾ? ಅದೇನು ನಮ್ಮ 12 ತಿಂಗಳನ್ನ ಇರ್ಬೇಕ್ರಿ? ಬೇಕು, ಒಂದು ವರ್ಷ ಬೇಕು. ಒಂದು ವರ್ಷ ಬೇಕ್ರಿ ಸರ್. ಏನು ಹೆಸರು? ನಮ್ಮ ಹೆಸರು ಸಿದ್ಧಾರೂಢ ಅಂತ ಹೇಳ್ರಿ. ಸಿದ್ಧಾರೂಢರು ಬೆಳಿಸಿ ಅವರು. ಡೋರಿ ಇದೆ. ಡೋರಿ ಅವರು ಇದೆಲ್ಲ ಕಾಡೆ, ಹಿಂಗೆಲ್ಲ ಜಂಗಲ್ ಏರಿಯಾ. ಅವಾಗ ನಮ್ಮ ಸಂಗೊಳ್ಳಿ ರಾಯಣ್ಣವ್ರ ಇದ್ದ ಕಾಡಿದು. ಹ್ಞೂ ರೀ, ಮೈಸೂರು ಇಲ್ಲಿ ಬಂದಿರ್ತಾರ ರೀ ಮಂದಿ? ಮಂದಿ ಬರ್ತಾರೆ ಸರ್. ಅಲ್ಲಿ ಏನು ಅಂತ ಹಂಗೆ ನೋಡುವಂಥದ್ದು ಏನು ಇದನ್ನ ಇರ್ತದೆ? ಬಂದಿರ್ತಾರೆ ರೀ ಮಂದಿ? ಬರ್ತೈತೆ ರೀ ಮಂದಿ. ಹಾಂ, ಅಲ್ಲಿ ಕೆರೆ ಅಂತ ಹೇಳ್ತಿರಿ ಒಂದು, ಅಲ್ಲಿ ಭಾಳ ಹೋಗ್ತದೆ ಜನ. ಅಲ್ಲಿ ಏನೈತಿ ರೀ ಕೆರೆ ಐತ್ರಿ? ದೊಡ್ಡದು ಕೆರೆ ನೋಡಕ್ಕೆ ಹೋಗ್ತಾರೆ. ಹ್ಞೂ ರೀ, ರಾಯಣ್ಣನ ಹಿಡಿದು ಕೊಟ್ಟಿದ್ದ ಜಾಗ ನೋಡಕ್ಕೆ ಎಷ್ಟು ಮಂದಿ ಬರ್ತಾರೆ ರೀ? ಕೆರೆ ಬರಂಗಿಲ್ಲ ರೀ. ಯಾರು ಬರಂಗಿಲ್ಲ? ಅಪರೂಪಕ್ಕೆ ರೀ, ಯಾರೋ ಒಬ್ರು ಬರೋದು. ಹಾಂ ಹಾಂ, ಹಾದಿ ಇಲ್ಲ ಏನ್ರಲ್ಲಿ ಗಾಡಿ ಹೋಗಾಕದು? ಹಾದ ಮತ್ತೆ ಹಿಂಗೆ ಹೊಲ ನನ್ನಲ್ಲಿ ಸರ್ ಇದೆ. ಹಾಂ, ಈಗ ನೀವು ಕಬ್ಬು ಹಾಕಿರಿ, ಕಬ್ಬು ಬೆಳಿತಂದ್ರೆ ಹೋಗಕ್ಕೆ ಬರೋದು ಇಲ್ಲ. ಬರಂಗಿಲ್ಲ ಸರ್, ಹಿಂಗೆ ತಂಗಿ ಹಿಂಗೆ. ಹಾಂ ಹಾಂ ಹಾಂ, ಬರ್ರಿ. ಅಮ್ಮ ಏನು ನಿಮ್ಮ ಹೆಸರು? ಲಕ್ಷ್ಮಿ ರೀ. ಓಕೆ, ಇವು ಹಾದಿ ಇಲ್ಲ, ಸರಿಯಾದ ಡೈರೆಕ್ಷನ್ ಇಲ್ಲರಿ ಇಲ್ಲಿ ಬರೋರಿಗೆ, ಹಿಂಗಾಗಿ ಯಾರು ಬರೋದಿಲ್ಲ. ಈ ಕಬ್ಬು ಬೆಳೆದು ನಿಂತು ಬಿಡ್ತಂದ್ರೆ ನಿಮ್ಗೆ ಹೋಗಕ್ಕೆ ರಸ್ತಾನೇ ಇಲ್ಲ ಅಲ್ಲಿ. ಈ ರೋಡ್ ಕಟ್ ಆಗ್ಬೇಕು. ಈ ರೋಡ್ ಕಟ್ ಆಗ್ತೈತಿ. ನಿನ್ನೆ ನಾನು ಫೋನ್ ಹಚ್ಚಿದ್ರೆ ಒಬ್ಬಗ, ಅಲ್ಲಿ ಹೋಗೋದು ಹಾದಿ ಐತಿ ಇಲ್ಲ ಅಂತೇಳಿ, ಅಲ್ಲೇ ಹೋಗಿ ನೋಡ್ರಿ, ಕಬ್ಬು ಇತ್ತಂದ್ರೆ ವಾಪಸ್ ಬಂದ್ಬಿಡ್ರಿ ಅಂತ ಹೇಳ್ತಾವ. ಅದು ಅದ್ರೊಳಗೆ ಇದ್ರೊಳಗೆಲ್ಲ ಬಾ ತೋರಿಸ್ತಾರಲ್ಲ, ಆ ಥರ ಎಲ್ಲ ಇರೋದಿಲ್ಲ ಅವು ಸಿನಿಮಾದಲ್ಲಿ. ದೊಡ್ಡ 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 ಮರ ಎಬ್ಬಿಸ್ಕೊಂಡು ಹೋಗಿದ್ರು, ಆ ಥರ ಎಲ್ಲ ಇರೋದಿಲ್ಲ. ಮೋಸ ಮಾಡೋಕ್ಕೆ ಎಷ್ಟು ಬೇಕು ಸರ್? ಹಾಂ, ಮನುಷ್ಯನ ಮೋಸ ಮಾಡೋಕ್ಕೆ ಎಷ್ಟು ಬೇಕು ಸರ್? ಅವನು ಹಿಡ್ಕೊಟ್ಟಿದ್ದು ಯಾರು ಸರ್? ಹಿಡ್ಕೊಟ್ಟವ್ರಿಗೆ ಏನಿದೆ, ಹೊಲ ತೋರಿಸ್ತಾ ಇದೆಯಲ್ಲ, ಎಲ್ಲ ಅವ್ರದೇ. ಇಲ್ಲೇ ಅವ್ರಿಗೆ ಆಸ್ತಿಗಳನ್ನು ಕೊಟ್ಟಿದ್ದಾರೆ ಅವರು, ಬ್ರಿಟಿಷರು. ಬ್ರಿಟಿಷರು? ಹಾಂ, ರಾಯಣ್ಣವ್ರು ಹಿಡ್ಕೊಟ್ಟಿದ್ದು. ಹೌದು, ಆದರೆ ಹಿಡ್ಕೊಟ್ಟಿದ್ದು ಯಾರೋ ಬೇರೆಯವರಲ್ಲ, ನಮ್ಮವರೇ. ನಮ್ಮವರೇ ಇಲ್ಲೇ ಇದೆ ನೋಡಿ ಸರ್. ಸರ್ ಇದೇ ಮಾಡು. ಹಾಂ, ವಾವ್, ಬನ್ನಿ ಬನ್ನಿ, ಸೂಪರ್, ಫಸ್ಟ್ ಕ್ಲಾಸ್. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ,
ಡೋರಿ ಬೆಣಚಿ ಹಳ್ಳ ಬೆಣಚಿ ಅಂತ ಊರಿನಿಂದ 3 ಕಿಲೋಮೀಟರ್ ಇದು ಡೋರಿ ಗ್ರಾಮ ಇದು ಆ ಗ್ರಾಮ ಸುತ್ತರ ಜಮೀನುಗಳು ಮತ್ತು ಹಳ್ಳ ಇದು ಸ್ನೇಹಿತರೆ ಇಲ್ಲಿ 1830ರ ಸಂದರ್ಭದಲ್ಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನ ಕುತಂತ್ರದಿಂದ ಕೆಲವು ನಮ್ಮಲ್ಲಿ ದೇಶದ್ರೋಹಿಗಳು ಅಂತ ಹೇಳಿದ್ರು ದೇಶದ್ರೋಹಿಗಳೇ ಅವರು ತಿಂದು ಮನೆಗೆ ಕನ್ನ ಹಾಕುವಂತ ದೇಶದ್ರೋಹಿಗಳು ಈ ನಾಡಿನಲ್ಲಿ ಹುಟ್ಟಿದಂಥವ್ರು ರಾಯಣ್ಣನಿಗೆ ಬಹಳ ಆತ್ಮೀಯರಾಗಿದ್ದಂಥವ್ರು ರಾಯಣ್ಣ ಬಹಳ ನಂಬಿಕೆ ಇಟ್ಟಂಥವ್ರೇ ನಮ್ಮ ಕಡೆ ನಂಬಿಕೆ ದ್ರೋಹ ಅಂತಾರಲ್ಲ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ ಅಂಥ ಜನ ಕೆಲವರು ರಾಯಣ್ಣನಿಗೆ ಊಟ ಹಾಕು ಏನೋ ಕೊಡೋ ನೆಪದಲ್ಲಿ ಇಲ್ಲಿ ಸ್ನಾನಕ್ಕೆ ಬಂದಾಗ ಆ ರಾಯಣ್ಣವರು ಅವರನ್ನ ಮೋಸದಿಂದ ಹಿಡಿಸಿ ಬ್ರಿಟಿಷರು ವಶ ಮಾಡಿದ್ರು ಅದೇ ಹಳ್ಳ ಇದು ಅದೇ ಸ್ಥಳ ನನಗೆ ರೋಮಾಂಚನ ಆಗ್ತಿರೋದು ಹೆಂಗ ಗೊತ್ತ ಉಮೇಶ್ ಸರ್ ಇಲ್ಲೆಲ್ಲ ರಾಯಣ್ಣವರ ಹೆಜ್ಜೆ ಗುರುತು ಮೂಡಿದೆ ಹೌದು ಈ ಗಿಡ ಇದೆಯಲ್ಲ ಮರ ಇದು ಅವಾಗ ಇದ್ದಿದ್ದೆ ಮರ ಇದು ಹಳೆ ಮರ ಈ ಗಿಡ ತಳಗನೆ ಅವರೆಲ್ಲ ಊಟ ಎಲ್ಲ ತಗೊಂಡ್ ಬಂದಿಟ್ಟು ಇಲ್ಲಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡುವಾಗ ಅವ್ರನ್ನ ಮೋಸದಿಂದ ಇಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ಬ್ರಿಟಿಷರ ಅಧಿಕಾರಿ ಪೊಲೀಸರು ಅವಿತ್ಕೊಂಡು ಕೂತಿರ್ತಾರೆ ಅಗದಿ ಗುರ್ತಿರೋರೆ ಅವನು ಚಡ್ಡಿ ಹಾಕುವಾಗ ಈ ಕಂಬಳಿನ ಅವನ ಮೇಲೆ ಹಿಂಗ್ ಮುಸುಕ್ ಹಾಕಿ ಹಿಂಗ್ ಹಿಡಿದು ಸೀಟಿ ಹೊಡೆದು ವಿಜಲ್ ಹೊಡೆದ ತಕ್ಷಣ ಅವರೆಲ್ಲ ಓಡಿ ಬಂದು ಅಟ್ಯಾಕ್ ಮಾಡಿ ರಾಯಣ್ಣಗ ಮತ್ತು ಅವನ ಜೊತೆಗಿದ್ದವ್ರಿಗೆ ಇಲ್ಲಿ ಅರೆಸ್ಟ್ ಮಾಡಿದ್ರು ಓ ರಾಯಣ್ಣ ಮತ್ತು ಅನಂತ್ ಜನ ಎಲ್ಲ ಇಲ್ಲೇ ಇದ್ರು ಅವ್ರು ಇನ್ನೂ ಹೆಚ್ಚಿಗೆ ಜನ ಇದ್ರು ಚದ್ರಿ ಎಲ್ಲ ಓಡಿ ಹೋಗ್ಬಿಟ್ರು ಸಿಕ್ಕದವ್ರು ಇಷ್ಟು ಜನ ಅವ್ರಿಗೊಂದು ಅವ್ರಿಗೊಂದು ಊಟದ ಪಾರ್ಟಿ ಕೂಡ ಕರ್ಕೊಂಡು ಬಂದಿದ್ರು ಯಾರು ಹಿಡಿಸ್ಕೊಟ್ಟವ್ರು ಜನ ಇಲ್ಲೇ ನೀವು ಜಳಕ ಮಾಡಿ ಊಟ ಮಾಡೋಣ ಎಲ್ಲ ಇಲ್ಲೇ ಮನೇಲಿ ಕಟ್ಕೊಂಡು ಹೋಗಿ ಅಂತೇಳಿ ಎಲ್ಲ ರೊಟ್ಟಿ ಅನ್ನ ಸಾರು ಎಲ್ಲ ತೊಗೊಂಡು ಬಂದು ಇಲ್ಲಿ ಇಟ್ಟು ಜಳಕ ಮಾಡಿ ಇನ್ನೇನು ಊಟ ಮಾಡೋ ಟೈಮ್ ಅವ್ರದ್ದು ಬಟ್ಟೆ ಹಾಕೋತಿದ್ದಾಗ ಬಟ್ಟೆ ಹಾಕೊಂಡು ಊಟ ಮಾಡೋ ಟೈಮ್ ಅದು ಅವ್ರು ಊಟ ಮಾಡೋಕ್ಕಿಂತ ಮೊದಲೇ ಅವ್ರನ್ನ ಹಿಡಿದು ಬಿಟ್ರು ಅವ್ರಿಗೆ ಅಲ್ಲೇ ಹೊಟ್ಟೆ ತುಂಬಿ ಹೋಗ್ಬಿಡುತ್ತೆ ಅಯ್ಯೋ ಮಾಡಿದ ಮೋಸಕ್ಕೇನೆ ಮೋಸ ನನಗನ್ಸುತ್ತೆ ನಮ್ಮ ಅನೇಕ ಭಾರತೀಯ ಸೇನಾನಿಗಳನ್ನ ಮೋಸದಿಂದಲೇ ಎಲ್ಲರೂ ಹೌದೌದು ಪ್ರತಿಯೊಬ್ಬರು ಶೌರ್ಯದಿಂದ ಅಲ್ಲ ಶೌರ್ಯದಿಂದ ಯಾರು ಅವ್ರು ಮುಟ್ಟಕ್ ಆಗ್ತಿರಲ್ಲ ರಾಯಣ್ಣನ ಮತ್ತೆ ಮೋಸ ಮಾಡಿ ಹಿಡಿದ್ರು ಆಮೇಲೆ ಈ ಸ್ಥಳ ರಾಯಣ್ಣನ ಹಿಡಿದ ಸ್ಥಳ ಇದು ಈ ಸ್ಥಳ ನೋಡ್ರಿ ನೀವು ಹೆಂಗೆ ಪ್ರವಾಸಿಗರು ಬರೋದು ಹೆಂಗೆ ಈಗ ನಾವೇ ಬರ್ಬೇಕಂದ್ರೆ ಇಷ್ಟು ಕಷ್ಟ ಆಯ್ತು ಹೊಲದ ಮೇಲೆಲ್ಲ ತಿಳ್ಕೊಂಡು ಕೇಳ್ಕೊಂಡು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಬರೋರಿಗೊಂದು ಸರಿಯಾದ ರಸ್ತೆ ಸ್ವಲ್ಪ ಇದೊಂದು ಸ್ಮಾರಕ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ ಸರ್ ನೋಡಿ ಹೌದಲ್ಲ ಕಲ್ ಮೇಲೆ ಬನ್ನಿ ಅಲ್ಲಿ ಹೋಗಿ ಅಲ್ಲೇ ಹೋಗಿ ಒಂಚೂರು ನೋಡೋಣ ಕೆಳಗಡೆ ಇಳಿದು ಹೋಗೋಣ ಥ್ಯಾಂಕ್ ಯು ಇಳಿದು ದಾಟ್ಕೊಂಡು ಹೋಗ್ಬೇಕು ಆ ಕಡೆಯಿಂದ ಬರ್ಬೇಕಾಗ್ತದೆ ಏನು ಸರ್ ಆ ಕಡೆಯಿಂದ ಅಲ್ಲ ಹಂಗಾರೆ ರಾಯಣ್ಣ ಅವರು ಚೆನ್ನಮ್ಮಾಜಿ ಅವ್ರು ತೀರ್ಕೊಂಡ ಮೇಲೆ ಬ್ರಿಟಿಷ್ ವಿರುದ್ಧ ಬಂಡಾಯ ಎದ್ದು ಈ ಕಾಡುಗಳು ಕಾರ್ಯಾಚರಣೆ ನಡೆಸ್ತಿದ್ರು ಅವರು ಬ್ರಿಟಿಷರಿಗೆ ಟಾರ್ಗೆಟ್ ಮಾಡಿದ್ರು ಬ್ರಿಟಿಷ್ ಅಧಿಕಾರಿಗಳಿಗೆ ಹೆದರ್ಸೋದು ಅವ್ರ ಕಚೇರಿಗಳಿಗೆ ಬೆಂಕಿ ಇಡೋದು ಅವ್ರನ್ನ ಲೂಟಿ ಮಾಡೋದು ಈ ತರ ಅವ್ರು ಇವ್ರನ್ನ ಹಿಡಿಯಕ್ ಬಂದಾಗ ಇಂಥ ಕಾಡಿನಲ್ಲಿ ಬಂದು ಅಡ್ಕೊಂಡು ಕೂತ್ಬಿಡುದು ಕೂತ್ಬಿಡುದು ಇಲ್ಲಿ ಹಿಡಿಯಕ್ಕಾಗಲ್ಲ ಎಲ್ಲಿ ಇಲ್ಲಿ ಬಂದು ಯಾವಾಗ ಹಿಡಿಬೇಕು ಅವರು ಈ ಮಾಹಿತಿದಾರರು ಇಲ್ಲ ಅಂದ್ರೆ ಹಿಡಿಯಕ್ಕಾಗಲ್ಲ ನೋಡಿ ಈ ನಮ್ಮವರೇ ಹಿಡಿಸ್ಕೊಟ್ಟಿದ್ದು ನಮ್ಮವರಿಂದನೇ ಮೋಸ ಹೌದು ಈ ಕಟ್ಟೆಲ್ಲ ವಸ್ತೆ ಬಿಡಿ ಇವೆಲ್ಲ ಇದು ಈಗ ಮಾಡಿದ್ದ ಈಗ ನೀರು ಸ್ವಲ್ಪ ನಿಂದ್ರಲ್ಲಿ ಇರಲಿ ಅಂತಿಲ್ಲ ಹೇಳಿ ಇರಲಿ ಅಂತೇಳಿ ಅವ್ರಿಗೆ ಕೃಷಿಗೆಲ್ಲ ನೀರು ಬೇಕಲ್ಲ ಅಂದ್ಮೇಲೆ ಹರಿದು ಹೋಗ್ಬಿಡುತ್ತೆ ಇರಲಿ ಅಂತೇಳಿ ಈಗ ಇವ್ರು ಮಾಡಿದ್ದು ಕಟ್ಟೆ ಹಾಕಿದ್ದಾರೆ ಆದರೂ ಇಷ್ಟು ನೀರಲ್ಲಿ ಕಾಯಂ ಇರ್ತದೆ ಹಳ್ಳ ಇದೆ ಈಗ ಇಷ್ಟಿದೆ ಆ ಮೊದಲು ಬಾವಿ ತರ ಆಯ್ತಿದ್ವಿ ಇಲ್ಲಿ ಈಜುತ್ತೀರಿ ಒಳಗಡೆ ಬಾವಿ ತರ ಇದೆ ಅಂದ್ರೆ ಕುಡಿಯೋ ನೀರು ಸರ್ ಇದು ಅವಾಗೆಲ್ಲ ಇಲ್ಲಿ ನೀರೇ ಕುಡಿತೀರ ಅಲ್ಲ ರಾಯಣ್ಣವರು ಕೂಡ ಇಲ್ಲಿ ಕಾಡಲ್ಲಿ ಮಾಡ್ತಾ ಹೌದೌದು ಇದೇ ನೀರು ಕುಡಿದು ಬದುಕಿ ನೀರು ಕುಡಿದು ಬದುಕಿರೋದು ಸರ್ ಸರ್ ಈ ಸ್ನೇಹಿತರೆ ಒಂದು ವಿಷಯನ ನೀವು ದಯವಿಟ್ಟು ಗಮನಿಸಿ ನಾವು ಮನೆಗಳಲ್ಲಿ ಮಲ್ಕೊಂಡಾಗ ಅಥವಾ ಎಲ್ಲೋ ಯಾವ್ದೋ ಹೋಟೆಲ್ ರೂಮ್ ಅಲ್ಲಿ ಮಲ್ಕೊಂಡಾಗ ಒಂದು ಬೆಡ್ಶೀಟ್ ಇಲ್ಲ ಅಂತಂದ್ರೆ ಒಂದು ಸಣ್ಣ ಸೊಳ್ಳೆ ಕಚ್ಬಿಟ್ರೆ ನಮ್ಗೆ ಎಷ್ಟು ಇರಿಟೇಟ್ ಆಗುತ್ತೆ ನಿದ್ದೆನೆ ಹೋಯ್ತು ಅನ್ನೋ ಬಿಹೇವ್ ಮಾಡ್ತೀವಿ ಆದ್ರೆ ರಾಯಣ್ಣಂತ ರಾಯಣ್ಣನ ಮತ್ತು ಅವರ ಸಂಗಡಿಗರೆಲ್ಲರು ಈ ಕಾಡುಗಳಲ್ಲಿ ಎಷ್ಟು ಸೊಳ್ಳೆ ಇರುತ್ತೆ ಸರ್ ಇಲ್ಲಿ ಪೂಜೆ ಮಾಡ್ತಾರೆ ರಾಯಣ್ಣ ರಾಯಣ್ಣ ಅಂತ ಹೇಳಿ ಪೂಜೆ ಮಾಡ್ತಾರೆ ಆ ಕಲ್ಲ ಅಲ್ಲಿ ಹೋಗ್ಬಿಡು ಬನ್ನಿ ಹಂಗಾರ ಮಾಡಿ ಹೋಗಿಲ್ಲ ನಾವು ಹಂಗ ಆಸೆ ಬರ್ಬೇಕ್ರಿ ಈ ದೊಡ್ಡ ದೊಡ್ಡ ಮಳೆ ಆದಾಗ ಎಲ್ಲ ನೀರು ಬರ್ತೈತಿ ಪೂರ ಇದು ಜಂಪ್ ಮಾಡ್ತಿರಲ್ಲ ಕ್ಯಾಮ್ರಾ ಹಾರ್ತಾರ ನೋಡಿ
ಸರ್ ಸರ್ ನಂಗೆ ಗೊತ್ತಾಗೋಯ್ತು ಸರ್ ಗೊತ್ತಾಗೋಯ್ತು ನಾನು ಮಾಡಿ ತೋರಿಸ್ಲಾ ಅದು ಆಕ್ಷನ್ನು ಬರ್ರಿ ನೀವು ಹತ್ತಿರೇನು ರೀ ಹಿಡ್ಕೋತೀನ ಅಲ್ಲಿ ಬರ್ಬೇಡಿ ಇಲ್ಲಿ ಬನ್ನಿ ಅಲ್ಲಿ ಹತ್ತಿರ ನೀವು ಮೇಲೆ ಅಲ್ಲಿ ಮೇಲೆ ಕೊಡ್ತೀನಿ ಇಲ್ಲಿ ಕೊಡಿ ಕೊಡಿ ಇಲ್ಲಿ ಕೊಡಿ ಹೋಗಿ ಹೋಗಿ ಇಲ್ಲ ಬರ್ತೇನೆ ಬಿಡ್ತೀನಿ ಬರ್ರಿ ಸರ್ ಓ ಓ ಅಲ್ಲ ಇದು ಎಷ್ಟೋ ನೂರು ಸಾವಿರ ವರ್ಷದ ಮರ ಸರ್ ಇದು ಇಲ್ಲಿ ಸ್ವಲ್ಪ ನೋಡಿ ಬರ್ತೀನಿ ತಡ್ರಿ ಅಲ್ಪ ಆ ಕಡೆ ಹೋಗಕ್ಕೆ ಬರ್ತದ ಹೆಂಗೆ ಅಂತೇಳಿ ನಾವು ಇಲ್ಲಿ ಬರೋದಲ್ಲ ಸರ್ ಆ ಕಡೆಯಿಂದನೇ ಬರಬೇಕಿಲ್ಲಿ ಹೌದು ಹಾಂ ಇಲ್ಲಿ ಇಳಿಯಕ್ಕೆ ಜಾಗ ಇಲ್ಲ ಅಲ್ಲ ರಾಯಣ್ಣವ್ರು ಬಂದು ಆ ಕಡೆನ ಈ ಕಡೆನ ಯಾರ್ರಿ ಅವ್ರು ಅಲ್ಲಿ ಹೋಗಿದ್ರು ಸರ್ ಫುಲ್ ಕಾಡೆ ಸರ್ ಇದು ಹೌದು ಕಾಡೆ ಇದು ಏನು ರಿಸರ್ವ್ ಫಾರೆಸ್ಟ್ ಅಂತಾರಲ್ಲ ಆ ಥರನ ಅಲ್ಲ ಸ್ನೇಹಿತರೆ ಇದೇ ಕಾಡಲ್ಲಿ ಇದೇ ಕಾಡಲ್ಲೇ ರಾಯಣ್ಣ ಮತ್ತು ಅವರ ಸಂಗಡಿಗರು ರಹಸ್ಯವಾಗಿ ಅಡಗ್ಕೊಂಡಿದ್ದು ಬ್ರಿಟಿಷ್ ದಬ್ಬಾಳಿಕೆ ವಿರುದ್ಧ ದೌರ್ಜನ್ಯದ ವಿರುದ್ಧ ಹೋರಾಡಿದ ಕಾಡಿದು ನಾನು ನೋಡಿ ನನಗನ್ಸೋದು ಸರ್ ಈ ಕಾಡಲ್ಲಿ ವಾಸ ಇದ್ರು ಅವರು ಇಲ್ಲಿ ಬಂದು ಕರೆದ್ರೆ ಊಟ ಹಾಕ್ತೀವಿ ಬನ್ನಿ ಅಂತ ಇಲ್ಲ ಅದು ಮೊದಲೇ ಪ್ಲ್ಯಾನ್ ಇತ್ತು ಹಾಂ ಊಟ ಮಾಡಿಸಿ ತೊಗೊಂಡು ಎಲ್ಲರೂ ಊಟ ಮಾಡೋಣ ಕೂತ್ಕೊಂಡು ಅಂತ ಅಂದರೆ ರಾಯಣ್ಣವರು ಇಲ್ಲಿ ವಾಸ ಈ ಕಾಡಲ್ಲಿ ಬಂದು ಅಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಮರದ ಅಂದ್ರೆ ವಾಪಸ್ ಹೋಗೋದು ವಾಪಸ್ ಹೋಗೋದು ಇತ್ತು ಅವ್ರ ಕಾರ್ಯತಂತ್ರ ಎಲ್ಲ ಈ ಕಾಡು ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಪೊಲೀಸರು ಬ್ರಿಟಿಷ್ ಪೊಲೀಸರು ಅದಕ್ಕೊಂದು ಕೂತಿದ್ರು ಎಲ್ಲ ಕಡೆ ಹಾಂ ಇವರು ಅವ್ರ ಮೇಲೆ ಹಿಂಗೆ ಕಂಬಳಿ ಹಾಕಿ ವಿಸಲ್ ಹೊಡೆದ ತಕ್ಷಣ ಅವರೆಲ್ಲ ಬಂದು ಅಟ್ಯಾಕ್ ಮಾಡಿ ಅಟ್ಯಾಕು ಹಾಂ ಆಮೇಲೆ ಒಬ್ಬರೇ ಇಲ್ವಲ್ಲ 11 ಜನ ತಾನೆ ಗೊತ್ತಾ ಇವ್ರು ಸಿಕ್ಕರು ಇನ್ನೊಂದು ಕೆಲವು ಜನ ಓಡಿ ಹೋದರು ಸಿಕ್ಕಿದ್ದಿವ್ರು ಅಷ್ಟೇ ಇನ್ನೂ ಇದ್ರು ಜನ ಇವ್ರ ಜೊತೆಗೆ ಇವ್ರು ಗುಂಪೇ ಇತ್ತಿಲ್ಲ ಈ ಮರದ ಕೆಳಗಡೆ ಆಗಿತ್ತು ಸರ್ ಅದೆಲ್ಲ ಎಲ್ಲ ಈ ಮರ ಈ ಮರವೇ ಸಾಕ್ಷಿ ನೋಡಿ ಈ ಮರ ನೀರೇ ಮರ ಹಿಂಗೆ ಬಂದರು ಅವರು ಪೂಜೆ ಮಾಡ್ತಾರಲ್ಲ ಹಾಂ ಇದು ಬೇರೆ ಎಷ್ಟೊತ್ತ ಬೆಳೆದಿದೆ ನೋಡಿ ಸರ್ ಬೇರು ಈ ಆಲದ ಮೇಲೆ ಬೇರೆ ಹಾಗೆ ಸರ್ ಹಾಂ ಎಂಥ ಕೋಟೆ ಬೇಕಾದ್ರೆ ಉಳಿಸ್ಬಿಡ್ತಿದ್ದು ಸರ್ ಈ ಮರದ ಹಿಂದೆ ಮುಂದೆ ಎಲ್ಲ ಅವ್ರು ಹೊತ್ಕೊಂಡು ನೋಡಿರ್ತಾರೆ ಅವರು ಯಾರನ್ನ ಬರ್ತಿದಾರೆ ಅಂತ ನೋಡಿರ್ತಾರೆ ಅವ್ರ ಸಂಗಡಿಗರಲ್ಲಿ ಕೂತ್ಕೊಂಡು ಮಾತಾಡಿರ್ತಾರೆ ಆ ಧ್ವನಿಗಳನ್ನೆಲ್ಲ ಈ ಗಿಡ ಕೇಳಿಸ್ಕೊಂಡಿರ್ತ ಅಲ್ವಾ ಸರ್ ಆಗಿನ ಗಿಡ ಅಲ್ಲ ಆಗಿನ ಮರ ಆ ಕಡೆ ಆ ಸೈಡ್ ಬರ್ರಿ ಸರ್ ಇಲ್ಲ ಅಲ್ಲಿ ಇಳಿಯಕ್ಕಾಗಲ್ಲ ನೀವು ಇದೊಂಥರ ಬಂಡೆ ಸರ್ ಇದು ಚೂಪು ಬಂಡೆ ಮಟ್ಟಿ ಮಣ್ಣು ಕಲ್ಲು ಗಟ್ಟಿ ಕಲ್ಲಲ್ಲ ಸರ್ ಬರೀ ನಿಮ್ಗೆ ಹೊಟ್ಟೆ ಕಾಣಿಸ್ತಾ ಇದೆಯಂತೆ ಕ್ಯಾಮ್ರಾಗೆ ನನ್ನ ಚಪ್ಪಲಿ ಕಿತ್ತಾಯ್ತು ಸರ್ ಇಲ್ಲೆಲ್ಲ ಕೂತಿರ್ತಾರೆ ಸರ್ ಅವರು 100% ಕೂತಿರ್ತಾರೆ ಅವರು ವಾವ್ ಇರಿ ಬಂದೆ ಇರಿ ಸರ್ ಅಲ್ಲಿಗೆ ಕಾಲು ಕೈ ಎಲ್ಲ ಇಲ್ಲೇ ತೊಳ್ಕೊಂಡು ತೊಳ್ಕೊಂಡಿರ್ತಾರೆ 100% ತೊಳ್ಕೊಂಡಿರ್ತಾರೆ ಹುಷಾರು ಹುಷಾರು ರಾಯಣ್ಣ ನೆನಪಿಗಾಗಿ ಹಾಂ ಇಲ್ಲಿ ಪೂಜೆ ಮಾಡಿ ಓ ಹ್ಞೂ ಸಾಕ್ಷಿ ಅಂದ್ರೆ ಇದೆ ಸರ್ ಈ ಮರವೇ ಈ ಮರವೇ ಈ ಪೂಜೆನೇ ಇನ್ನೂ ಇಲ್ಲಿ ರಾಯಣ್ಣಗೆ ಕಾಯಿ ಹೊಡಿತಾರೆ ಪೂಜೆ ಮಾಡ್ತಾರೆ ಗಂಟಿನೂ ಕಟ್ಟಾರೆ ನೋಡ್ರಿ 200 ವರ್ಷಗಳ ಹಿಂದೆ ಸ್ನೇಹಿತರೆ ಐತಿಹಾಸಿಕವಾದ ಒಂದು ಘಟನೆಗೆ ಭಾಳ ರೋಚಕವಾದ ಒಂದು ಘಟನೆಗೆ ಭಾಳ ನೋವಿನ ಒಂದು ಘಟನೆಗೆ ಸಾಕ್ಷಿಯಾಗಿರುವ ಜಾಗ ಇದು
ರಾಯಣ್ಣವ್ರನ್ನ ನಾವು ಮೋಸದಿಂದ ಹಿಡ್ಕೊಟ್ಟಂಥ ಜಾಗ ಇದು. ಇಲ್ಲೆಲ್ಲ ಬಂದ್ಬಿಟ್ಟಿರ್ತಾರೆ ಸರ್ ಅವರೆಲ್ಲ ಇಲ್ಲೆಲ್ಲ ಮಿಲಿಟ್ರಿ ಅವರು. ಇವರು ಇವ್ರದ್ದೇನು ಈ ಗಿಡದ ತಳಗೆಲ್ಲ ಊಟ ತಂದಿಟ್ಟಿದ್ರು. ಇಲ್ಲಿ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಇದೇ ನೆರಳಲ್ಲಿ ಕೂತು ಊಟ ಮಾಡಿ ಮತ್ತೆ ಹೋಗೋರು ಅವ್ರು. ಆಗ ಆ ಊಟದ ಟೈಮಿಗೆ ಅವರು ಮೋಸ ಮಾಡಿಬಿಟ್ರು, ಉಣ್ಣಕ್ಕೆ ಬಿಡಲಿಲ್ಲ ಅವರು. ಈ ಥರ ಆಗಿದೆ ಸರ್ ಇಲ್ಲಿ. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸಮುದ್ರದಲ್ಲಿ ಆ ಕತೆ ಅಲ್ಲ, ಸಮುದ್ರದಲ್ಲಿ ಹಾರಿ ಬಂದೆ ಬಲೆ ಎಲ್ಲ ಹಾಕಿದ್ರು. ಇತಿಹಾಸದಲ್ಲಿ ಹಾಗಿಲ್ಲ, ಇಲ್ಲಿ ನೋಡಲ್ಲ ರಿಯಲ್ ಆಗಿ ಕಾಣ್ತದೆ ಎಲ್ಲ. ಇದು ರಿಯಲ್. ಇಲ್ಲಿ ಪೂಜೆ ಮಾಡ್ತಾರೆ ರಾಯಣ್ಣ ಹೆಸರಲ್ಲಿ. ಆಮೇಲೆ ನಮ್ಮ ಜನಪದರ ನಂಬಿಕೆ ಆಚರಣೆಗಳು ಹೇಗಿದ್ದಾವೆ ನೋಡಿ, ಅವರು ಅವರೇ ಉಳಿಸಿದ್ದೀಗಿದ ನೋಡಿ. ಯಾವುದೇ ಸರ್ಕಾರ ಸ್ಮಾರಕ ಮಾಡಿ ಉಳಿಸಿದಲ್ಲ, ಜನಪದರು ಉಳಿಸ್ಕೊಂಡಿರೋದು. ನಾನು ಹೇಳೋದೇನೆಂದ್ರೆ ಉಮೇಶ್ ಅವ್ರು ಹೇಳೋಗೆ ದಯಮಾಡಿ ಇದು ಅವರ ಸಮಾಧಿ ಸ್ಥಳ, ಅವ್ರ ನೆನೆ ಹಾಕಿದ ಸ್ಥಳಕ್ಕಿಂತ ಬಹಳ ಮುಖ್ಯವಾದದ್ದು. ಬಹಳ ಬಹಳ ಯಾಕಂದರೆ ರಾಯಣ್ಣನನ್ನು ಜೀವಂತವಾಗಿ ನೋಡಿದ ಕೊನೆ ಜಾಗ ಇದು. ಆನಂತರ ಅವ್ರನ್ನ ಕರ್ಕೊಂಡೋದ್ರು, ಧಾರವಾಡ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ರು, ಅಲ್ಲಿ ಗಲ್ಲು ಶಿಕ್ಷೆ ಆಯಿತು. ಕರ್ಕೊಂಡೋಗಿ ಅವ್ರನ್ನ ಆನಂತರ ಗಲ್ಲಿಗೇರಿಸಲಾಯ್ತು ಅಲ್ಲಿ, ನಂದಗಡದಲ್ಲಿ ನಡಿಗೇರಿಸಿದ್ರು. ಆದರೆ ರಾಯಣ್ಣ ಸ್ವತಂತ್ರವಾಗಿ ಓಡಾಡಿದ ಕೊನೆಯ ಜಾಗ ಇದು. ಹಾಗಾಗಿ ಇದು ಬಹಳನೇ ಮುಖ್ಯವಾದಂಥ ಒಂದು ಜಾಗ, ದಯಮಾಡಿ ಸರ್ಕಾರ ಗಮನ ಹರಿಸಲಿ. ಮತ್ತು ಇದು ತುಂಬ ಒಳ್ಳೆ ಪ್ರವಾಸಿ ತಾಣ ಆಗಕ್ಕೆ ಎಲ್ಲ ಅರ್ಹತೆಯೂ ಇದೆ. ಯಾಕಂದರೆ ನೀರಿದೆ, ಬಂದವರಿಗೆ ಇಲ್ಲಿ ನೀರು ಏನೋ ಬಳಸ್ಕೋಬೋದು. ಅವರು ಇಲ್ಲಿ ಕಾಡಿದೆ, ಬೆಟ್ಟ ಕಾಡಿದೆ, ಪ್ರಕೃತಿ ಮಧ್ಯೆ ಇದೆ. ಇಲ್ಲಿ ಬಂದು ರಾಯಣ್ಣನ ಬಗ್ಗೆ ಒಂದು ಬೋರ್ಡು, ಒಂದು ಸ್ಮಾರಕ, ಒಂದು ಮಾಹಿತಿ ಫಲಕ, ಒಂದು ರಸ್ತೆ, ಮುಖ್ಯವಾಗಿ ಬರೋಕ್ಕೆ ಒಂದು ರಸ್ತೆ, ಇವೆಲ್ಲ ಮಾಡಿದ್ರೆ ಮತ್ತು ಅಲ್ಲಿ ಊರುಗಳಿಂದಲೇ ಬೋರ್ಡ್ಗಳು ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಮತ್ತು ಬಂದವ್ರಿಗೆ ಒಬ್ಬ ಗೈಡ್ ಇಟ್ಟರೆ ಭಾಳ ಒಳ್ಳೆಯದು. ಉಮೇಶ್ ಅವರು ಸಿಕ್ಕಿದ್ದಾರೆ ನಮಗೆ, ಎಲ್ಲ ಕಡೆ ಉಮೇಶ್ ಅವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ದಯಮಾಡಿ ಒಬ್ಬ ಅಧಿಕೃತ ಒಬ್ಬ ಗೈಡನ್ನು ಇಡಲಿ, ಅವರು ಬಂದವ್ರಿಗೆ ಈ ವಿಷಯವನ್ನು ಹೇಳಲಿ ಅಂತ ನನ್ನ ಮನವಿ, ಕಲಾ ಮಾಧ್ಯಮ ಮನವಿ, ಉಮೇಶ್ ಅವ್ರ ಮನವಿ. ನೋಡಿ ಅದರ್ವೈಸ್ ಈ ಕಾಡು, ಈ ಮೇಡು, ಬೆಟ್ಟ, ಗುಡ್ಡ ಎಷ್ಟು ಕಷ್ಟ ಇದೆ ಅವ್ರ ಸ್ನೇಹಿತರೆ ಬದುಕೋದು. ಈ ನೀರು ನಾವು ಮುಟ್ಟಿದ್ರು ರಾಯಣ್ಣ ಮುಟ್ಟಿದ ನೀರನ್ನೇ ಮುಟ್ಟಿದಾಗ ನಾವು ಅಲ್ವೇ ಅಲ್ವೇ. ಮತ್ತೆ ಈ ನೆಲದ ಮೇಲೆ ಓಡಿದ್ರೆ ಅವ್ರು ಓಡಿದ್ರೆ ಮಣ್ಣೆ ಸರ್, ಇದು ಆ ಬಂಡೆಗಳೇ ಕಲ್ಲುಗಳೇ. ರಾಯಣ್ಣನ ಭಾಳ ಹತ್ತಿರದಿಂದ ನಾವು ನೋಡಿದಾಗೈತಿ ಅಲ್ವೇ, ಭಾಳ ಆತ್ಮೀಯರು ಅಂತ ಅನಿಸ್ತಾ ನೋಡಿ, ನಮ್ಮ ಅಣ್ಣನೇನೋ ಅಂತ ಅನ್ಸೋಂಗೆ ಆಗ್ತದೆ. ಈ ಹಳ್ಳ ತುಂಬ ಹರಿಯುತ್ತೆ ಅನ್ನೋ ಸಾಕ್ಷಿ ಈ ಕೊಚ್ಕೊಂಡೋಗಿರೋದು. ಕೊಚ್ಕೊಂಡೋಗಿರೋದಲ್ಲ ಮೇಲಿದೆ ನೋಡ್ರಿ, ನೋಡಿ ಅಲ್ಲಿ ಮಟ್ಟ ಅಲ್ಲಿವರೆಗೂ ನೀರು ಕೊಚ್ಕೊಂಡೋಗುತ್ತೆ ನೋಡಿ. ಕೊಚ್ಕೊಂಡೋದ ಆ ಕಡ್ಡಿ ಕಸನೆಲ್ಲ ಅಲ್ಲಿ ತುರುಕಿದೆ, ತಗೊಂಡೋಗಿ ಅಲ್ಲಿ ಮರ ಕಚ್ಕೊಂಡಿದೆ. ಈ ಹೈಟ್ಗೆ ಹರಿಯುತ್ತೆ ಅಂದರೆ ನಾವು ನಿನ್ನ ನಾವು ಮುಳುಗೋಗ್ತೀವಿ. ದೊಡ್ಡ ನದಿ ಥರ ಹರಿಯುತ್ತಿದ್ದು. ಇದು ಆಲ್ಮೋಸ್ಟ್ ಬೇಸಿಗೆ, ಇದು ಬೇಸಿಗೆಲ್ಲ ಹಿಂಗಿದೆ. ಇದು ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ್ಣ ಬಂದೀನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.